കൃഷ്ണം വന്ദേ മന്ദപാശധരം ദിവ്യാർഭകാകൃതിം ശിഖാബന്ധത്രയോപേതം ഭൈഷ്മീമധ്വകരാർച്ചിതം ശ്രീഗുരുഭ്യോ നമഃ. ഇതു ವೈಜ್ಞಾನಿಕ ಯುಗ. ಮಕ್ಕಳು ಆರಂಭದಿಂದಲೇ ಪ್ರಸಕ್ತ ಸಮಾಜದಲ್ಲಿ ಶಾಲೆ ಕಾಲೇಜುಗಳಿಗೆ ಹೋಗಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಸುಶಿಕ್ಷಿತರಾಗಿರುತ್ತಾರೆ. ಹೀಗಾಗಿ ಹಿಂದಿನ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬಂದ ಮಕ್ಕಳಿಗೂ ಆಧುನಿಕ ಸಮಾಜದಲ್ಲಿ ಶಿಕ್ಷಣವನ್ನು, ಲೌಕಿಕ ಶಿಕ್ಷಣವನ್ನು ಪಡೆದು ಬಂದ ಮಕ್ಕಳಿಗೂ ಭಾವನಾತ್ಮಕವಾಗಿ ತುಂಬ ವ್ಯತ್ಯಾಸ ಇದೆ. ಅದರ ಜೊತೆಯಲ್ಲಿ ಇವತ್ತು ವಿಜ್ಞಾನ ಭೌತವಾದವನ್ನೇ ಮಂಡಿಸಿ ಅಧ್ಯಾತ್ಮವಾದಕ್ಕೆ ಬೆನ್ನು ಹಾಕಿ ಅನೇಕ ಅಪೂರ್ವ ಸಂಶೋಧನೆಗಳಿಂದ ಮನುಷ್ಯರ ಜೀವನಕ್ಕೆ ಅನುಕೂಲವಾಗುವ ಅನೇಕ ಭೋಗ ಸಲಕರಣೆಗಳನ್ನು ಸಿದ್ಧಪಡಿಸಿದೆ. ನಾವು ಹತ್ತಾರು ಮೈಲಿ ದೂರದಲ್ಲಿದ್ದು ಚಂದ್ರಲೋಕಕ್ಕೆ ಕಳುಹಿಸಿದ ಒಂದು ಯಂತ್ರವನ್ನು ಭೂಮಿಯಲ್ಲಿ ಕುಳಿತುಕೊಂಡು ಅದರ ವ್ಯತ್ಯಾಸಗಳನ್ನು, ಚಲನವಲನಗಳನ್ನು ನಿಯಂತ್ರಿಸಬಹುದಾದ ವೈಜ್ಞಾನಿಕ ಪ್ರಗತಿ ಇವತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಆಸ್ತಿಕ ಭಾವನೆ ಕುಸಿಯೋದಕ್ಕೆ ಕಾರಣವಾಗಿದೆ. ಅದರ ಜೊತೆಯಲ್ಲಿ ಅಧ್ಯಾತ್ಮ ಚಿಂತಕರು, ಆಸ್ತಿಕರು ಧರ್ಮವನ್ನು, ದೇವಪ್ರಜ್ಞೆಯನ್ನು, ಜ್ಯೋತಿಷ್ಯದಂತಹ ಭವಿಷ್ಯವನ್ನು ಹೇಳುವ ಶಾಸ್ತ್ರಗಳನ್ನು, ಶಾಸ್ತ್ರದ ಗೌರವವನ್ನು ಬಿಟ್ಟು ತಮ್ಮ ಗಳಿಕೆಯ ಮಾರ್ಗವನ್ನಾಗಿ ಬಳಸಿಕೊಂಡಿದ್ದಾರೆ. ತೀರ್ಥಕ್ಷೇತ್ರಗಳು, ದೇವಸ್ಥಾನಗಳು, ದೇವರ ಬಗ್ಗೆ ಭಕ್ತಿ, ಗೌರವ, ನಂಬಿಕೆಯನ್ನು ಪ್ರಸಾರ ಮಾಡುವ ಬದಲು ಗಳಿಕೆಯ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ಧರ್ಮದ ಹೆಸರಿನಲ್ಲಿ ಜನರ ಶೋಷಣೆ ನಡೆಯುವ ಅನೇಕ ಘಟನೆಗಳನ್ನು ಸಮಾಜದಲ್ಲಿ ನಾವು ಕಾಣುತ್ತೇವೆ. ಹೀಗಾಗಿ ಒಂದು ಕಡೆ ವೈಜ್ಞಾನಿಕ ಪ್ರಗತಿ, ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದ ಶಿಕ್ಷಣ, ಮತ್ತೊಂದು ಕಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಮೌಲ್ಯ. ಇದರಿಂದಾಗಿ ಸಹಜವಾಗಿ ಇವತ್ತಿನ ಆಸ್ತಿಕ ಹಿನ್ನೆಲೆಯಲ್ಲಿ ಬಂದ ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಪ್ರೌಢರಿಗೂ ಸಹಜವಾಗಿ ನಮ್ಮ ಭಾರತೀಯ ದರ್ಶನ ಅಂತ ನಾನು ಹೇಳೋದಿಲ್ಲ, ದಾರ್ಶನಿಕ ಚಿಂತನೆಗಳ ಬಗ್ಗೆ, ಅವನು ಒಬ್ಬ ಕ್ರಿಶ್ಚಿಯನ್ ಆಗಿರಲಿ ಅಥವಾ ಇಸ್ಲಾಂ ಮತದ ಅನುಯಾಯಿ ಆಗಿರಲಿ, ಹಿಂದೂ ಧರ್ಮದ ಅನುಯಾಯಿ ಆಗಿರಲಿ, ಸಹಜವಾಗಿ ಕಣ್ಣಿಗೆ ಕಾಣದ ಪುಣ್ಯ ಪಾಪ, ದೇವರು, ಸ್ವರ್ಗ ನರಕ ಇವೆಲ್ಲವುದರ ಬಗ್ಗೆ ಸಹಜವಾಗಿ ಅದೆಲ್ಲ ಇದೆಯೋ ಇಲ್ಲವೋ, ಯಾವುದೋ ಒಂದು ಸನ್ನಿವೇಶದಲ್ಲಿ ಮನುಷ್ಯ ಅನಾಗರಿಕನಾಗಿದ್ದಾಗ ಬೆಳೆಸಿಕೊಂಡ ಕೆಲವು ಮೂಢನಂಬಿಕೆಗಳೋ ಅನ್ನುವ ಜಿಜ್ಞಾಸೆ ಸಹಜವಾಗಿ ಬರತಕ್ಕಂಥದ್ದು. ಈ ದೃಷ್ಟಿಯಿಂದ ಸಂಪ್ರದಾಯಸ್ಥ ಕುಟುಂಬದಲ್ಲಿ 20-30 ವರ್ಷಗಳ ಹಿಂದೆ ಬೆಳೆದು ಬಂದ ಒಬ್ಬ ಧಾರ್ಮಿಕ ವ್ಯಕ್ತಿಗೂ ಇವತ್ತಿನ ಸಮಾಜದಲ್ಲಿ ಬೆಳೆದು ಬಂದ ಚಿಂತಕರಿಗೂ, ಯುವಕರಿಗೂ ದೊಡ್ಡ ವ್ಯತ್ಯಾಸ ಇದೆ. ಅವರ ಪ್ರಶ್ನೆಗಳ, ಜಿಜ್ಞಾಸೆಗಳ ಕ್ರಮವೇ ಬೇರೆ ಆಗಿರುತ್ತೆ. ಹಿಂದಿನ ನಮ್ಮ ಜಿಜ್ಞಾಸುಗಳು ದೇವರಿದ್ದಾನೆ, ಪುಣ್ಯಪಾಪಗಳಿವೆ ಅನ್ನೋದನ್ನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು ಅದರ ಬಗ್ಗೆ ಪ್ರಶ್ನೆ ಮಾಡಿದರೆ, ಇವತ್ತು ಮೂಲಭೂತವಾದ ಪ್ರಶ್ನೆಗಳೇ ದೇವರು ಇದ್ದಾನೋ ಇಲ್ಲವೋ, ಯಾಕೆ ಇರಬೇಕು, ಅವನ ಅಗತ್ಯ ಏನು, ಪುಣ್ಯಪಾಪಗಳು ಕೇವಲ ಮನುಷ್ಯನ ಕಲ್ಪನೆ, ಹೀಗೆ ಮೂಲಭೂತವಾದ ಕೆಲವು ಪ್ರಶ್ನೆಗಳು ಇವತ್ತಿನ ಯುವಕರಿಗೆ ಸಮಾಜದಲ್ಲಿ ಏಳುವುದು ಸಹಜ.
ಇವುಗಳ ಬಗ್ಗೆ ಯುವಕರ ಜಿಜ್ಞಾಸೆಯನ್ನು ನಾನು ಗಮನಿಸಿ ಅವರ ಜಿಜ್ಞಾಸೆಗೆ ಪೂರಕವಾಗುವಂತೆ ನಾನು ನನ್ನ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆರಂಭದಲ್ಲಿ ನನ್ನ ಮಾತಿನ ಬಗ್ಗೆ ನಿಮಗೆ ಶ್ರದ್ಧೆ ಮೂಡೋದಕ್ಕೋಸ್ಕರ, ಇದು ಆತ್ಮಪ್ರಶಂಸೆಯಲ್ಲ, ನನ್ನ ಪರಿಚಯವನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾನು ನನ್ನ 12ನೇ ವರ್ಷದಿಂದ ಸುಮಾರು, ಈಗ ನನಗೆ 63 ವರ್ಷ, ಅಷ್ಟು ದೀರ್ಘಕಾಲದಲ್ಲಿ ಈ ಅಧ್ಯಾತ್ಮ ಪ್ರಪಂಚದಲ್ಲಿ ಶ್ರದ್ಧೆಯಿಂದ ಸಾಧನೆ ಮಾಡಿದವನು ನನ್ನ ಮಟ್ಟಿಗೆ. ಜೊತೆಯಲ್ಲಿ ಲೌಕಿಕ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡದೆ ಅಧ್ಯಾತ್ಮ ಗ್ರಂಥಗಳ ಅಧ್ಯಯನದಲ್ಲೇ ಪಾಠ, ಪ್ರವಚನ, ಇಂತಹ ಅಧ್ಯಾತ್ಮದ ವಿಚಾರಗಳಲ್ಲೇ ನನ್ನನ್ನು ಇಷ್ಟು ವರ್ಷವೂ ತೊಡಗಿಸಿಕೊಂಡವ ನಾನು. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಾನು 12ನೆಯ ವರ್ಷಕ್ಕೆ ವಿದ್ಯಾರ್ಥಿಯಾಗಿ ಸೇರಿಕೊಂಡು ನನ್ನ ಮನೆ ಅನ್ನುವ ತಾದಾತ್ಮ್ಯದಿಂದ ಹೆತ್ತವರಿಂದ ದೂರ ಬಳಿದು ಸುಮಾರು 1965 ಕ್ರಿಸ್ತಶಕ ನಾನು ವಿದ್ಯಾಪೀಠಕ್ಕೆ ಸೇರುವಾಗ, ಅಂದಿನಿಂದ 11 ವರ್ಷಗಳ ಅಧ್ಯಯನವನ್ನು ಪೂರೈಸಿ ನಾನು ಕಲಿತ ಸಂಸ್ಥೆಯಲ್ಲೇ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಡವರ ಕೃಪೆಯಿಂದ ಅಧ್ಯಾಪಕನಾಗಿ ಸುಮಾರು 30 ವರ್ಷ ಅಧ್ಯಾಪಕ ವೃತ್ತಿಯನ್ನು ಅವಲಂಬಿಸಿಕೊಂಡಿದ್ದೆ. ನನ್ನ ಪರಿಶ್ರಮ ವೇದಾಂತ, ಜೊತೆಯಲ್ಲಿ ವೇದಾಂತದ ಆಳವಾದ ಅಧ್ಯಯನಕ್ಕೆ ಪೂರಕವಾಗುವ ನ್ಯಾಯಶಾಸ್ತ್ರದ ಅಧ್ಯಯನ. ಭಾರತೀಯ ದರ್ಶನಗಳಲ್ಲಿ ನವೀನ ನ್ಯಾಯ ತುಂಬ ಕ್ಲಿಷ್ಟವಾದ ಒಂದು ಪರಿಭಾಷೆ, ಅದನ್ನು ಪರಿಶ್ರಮಪಟ್ಟು ಸಾಧ್ಯವಾದಷ್ಟು ಮೈಗೂಡಿಸಿಕೊಂಡ ಒಂದು ಪ್ರಯತ್ನ ನನ್ನಿಂದ ನಡೆದಿದೆ. ಹೀಗಾಗಿ ಸುಧಾಂತ ವೇದಾಂತಗಳನ್ನು ನಮ್ಮ ದ್ವೈತ ದರ್ಶನದಲ್ಲಿ ಮೇರುಕೃತಿ ಎನಿಸಿರುವ ಸುಧಾ ಗ್ರಂಥವನ್ನು ಪ್ರವಚನ ಮಾಡುವ, ಪಾಠ ಹೇಳುವ ಒಂದು ಅವಕಾಶ, ಪಾಠ ಹೇಳ್ತೇನೆ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಜಿಜ್ಞಾಸುಗಳು ತಾವಾಗಿ ಬಂದು ಹೇಳು ಅಂತ ಹೇಳಿಸಿಕೊಳ್ಳುವ ಒಂದು ವ್ಯಕ್ತಿತ್ವವನ್ನು ದೇವರು ನನ್ನಲ್ಲಿ ಬೆಳೆಸಿದ್ದಾರೆ. ಅಂದರೆ ಕಾರಣ, ನನ್ನ ಪಾಠ ಜನರ ಮನ ಮುಟ್ತದೆ ಅಂತ ಅರ್ಥ. ಅಂಥ ಒಂದು ಪಾಠವನ್ನು ನಾನು ತಿಳಿದಿದ್ದನ್ನು ಪ್ರಾಮಾಣಿಕವಾಗಿ ಮತ್ತೊಬ್ಬರಿಗೆ ಮನ ಮುಟ್ಟುವಂತೆ ಹೇಳುವ ಒಂದು ಸಾಮರ್ಥ್ಯ ನನ್ನ ಇಷ್ಟು ಪರಿಶ್ರಮದ ಜೀವನದಿಂದ ಸಿದ್ಧಿಸಿದೆ. ಅದನ್ನು ಭಗವಂತ ಕರುಣಿಸಿದ್ದಾನೆ. ನನ್ನ ಪರಿಶ್ರಮಕ್ಕೆ ಅನೇಕ ಮಠಾಧಿಪತಿಗಳು ಆಶೀರ್ವಾದವನ್ನು ನೀಡಿದ್ದಾರೆ, ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಮಾಧ್ವ ಸಮಾಜದ ಉನ್ನತ ಪ್ರಶಸ್ತಿಗಳು ಅನಿಸಿಕೊಂಡಿರುವ ವಿದ್ಯಾಮಾನ್ಯ ಪ್ರಶಸ್ತಿ, ಧ್ಯಾನಪ್ರಮೋದ ಪ್ರಶಸ್ತಿ, ಶ್ರೀ ಉತ್ತರಾದಿ ಮಠಾಧೀಶರು, ಹೀಗೆ ಅನೇಕ ಮಠಾಧೀಶರು ನನ್ನ ಮೇಲೆ ಅನುಗ್ರಹಿಸಿದ್ದಾರೆ. ಶ್ರೀಪಾದಂಗಳವರ ಮತ್ತು ಭಗವಂತನ ಅನುಗ್ರಹದಿಂದ ರಾಷ್ಟ್ರ ಪ್ರಶಸ್ತಿಯಿಂದಲೂ ನಾನು ಪುರಸ್ಕೃತನಾಗಿದ್ದೇನೆ. ಹೀಗಾಗಿ ನನ್ನ ಮಾತನ್ನು ಗೌರವದಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಪರಿಗ್ರಹಿಸುವ ಒಂದು ಜಿಜ್ಞಾಸುಗಳ ತಂಡ ಆಸ್ತಿಕ ಸಮಾಜದಲ್ಲಿ ಇವತ್ತು ಇದೆ. ಇದು ಭಗವಂತ ನನಗೆ ಕೊಟ್ಟ ಸಾಮರ್ಥ್ಯ. ಆ ಮೂಲಕ ನನ್ನಿಂದ ಸಮಾಜಕ್ಕೆ ಅಧ್ಯಾತ್ಮ ಸೇವೆಯನ್ನು ಮಾಡಿಸಿಕೊಂಡಿದ್ದಾನೆ. ಈ ಪರಿಚಯವನ್ನು ಮುಂದಿನ ನನ್ನ ಮಾತು ಗೌರವಯುತವಾಗಿ ನೀವು ಸ್ವೀಕರಿಸುವುದಕ್ಕೆ ಪೂರಕವಾಗಿ ನಾನು ಹೇಳಿದ್ದೇನೆ. ಇನ್ನು ಮುಂದೆ ಜಿಜ್ಞಾಸುಗಳ, ಇವತ್ತಿನ ಯುವಕರ ಕೆಲವು ಪ್ರಶ್ನೆಗಳನ್ನು ನಾನಾಗಿಯೇ ಅವರ ಹೃದಯ ಮಿಡಿತವನ್ನು ನೋಡಿ, ಅವರ ಜೊತೆ ಸಂಪರ್ಕಿಸಿ, ಅವರ ಜಿಜ್ಞಾಸೆಯನ್ನು ಗ್ರಹಿಸಿ, ಅವರ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟು, ಅದಕ್ಕೆ ನಾನು ಓದಿದ ಅನುಭವದ ಹಿನ್ನೆಲೆಯಲ್ಲಿ ನನ್ನ ಒಂದು ಸೀಮಿತ
ಚೌಕಟ್ಟಿನಲ್ಲಿ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಮುಖ್ಯವಾಗಿ ಮೂಲಭೂತವಾದ ಪ್ರಶ್ನೆ, ದೇವರಿದ್ದಾನೆಯೇ? ಕಾರಣ, ದೇವರು ಕಣ್ಣಿಗೆ ಕಾಣಿಸುವ ವಸ್ತು ಅಲ್ಲ, ಇಂದ್ರಿಯಾತೀತ. ಅವನನ್ನು ಇದ್ದಾನೆ ಅಂತ ಹೇಳುವವರು ಕೆಲವು ಭಾವುಕರು. ಅವನನ್ನು ಆರಾಧಿಸಿ ಪರಿಶ್ರಮಪಟ್ಟು ಶ್ರವಣಮನನ ಧ್ಯಾನಗಳಿಂದ ಸಾಕ್ಷಾತ್ಕರಿಸಿಕೊಂಡ ಮಹಾತ್ಮರು ನಮ್ಮ ಮುಂದೆ ಇವತ್ತು ಕಲಿಯುಗದಲ್ಲಿ ಇಲ್ಲ. ಹೀಗಾಗಿ ಒಬ್ಬರ ಮಾತಿನಿಂದ ದೇವರು ಇದ್ದೇ ಇದ್ದಾನೆ ಅಂತ ಖಾತ್ರಿಯಾಗಿ ನಾವು ನಂಬುವುದು ಪ್ರಸಕ್ತ ಸಮಾಜದಲ್ಲಿ ಸಾಧ್ಯವಿಲ್ಲ. ಅದರ ಜೊತೆಯಲ್ಲಿ ದೇವರು ದಿಂಡರು ಅಂತ ಶ್ರದ್ಧೆ ಇಟ್ಟು ಇವತ್ತು ದೇವಸ್ಥಾನಗಳಿಗೆ ತೀರ್ಥಯಾತ್ರೆಗೆ ಹೋಗುವ ಜನ ನಾವು ನೋಡುವಂತೆ ಸ್ವಾರ್ಥಿಗಳು. ಜನಕ್ಕೆ ತಾವೇನೋ ಅಪರಾಧ ಮಾಡಿದ್ದೇವೆ ಅನ್ನೋ ಭಯ. ತಿರುಪತಿಗೋ ಉಡುಪಿಗೋ ಹೋದಾಗ ಈ ಭಯಕ್ಕೆ ಸ್ವಲ್ಪ ಶಾಂತಿ ಸಿಗ್ತದೆ. ಹೀಗಾಗಿ ತಾವು ಮಾಡಿರುವ ಪಾಪ ಸಂಚಯದ ಭಯದಿಂದ ದೇವರನ್ನು ಅವರಾಗಿ ಸೃಷ್ಟಿಸಿಕೊಂಡು ದೇವರು ದೇವರು ಅಂತ ಭಾವನಾತ್ಮಕವಾಗಿ ಅವರು ಆಡುತ್ತಾರೆ ಹೊರತು ನಿಜವಾಗಿ ಅವರು ದೇವರಿಗೆ ತಗ್ಗಿ ಬಗ್ಗಿ ನಡೆದಿದ್ದರಿಂದ ದೇವರ ದರ್ಶನವಾಗಲಿ ಅಥವಾ ದೇವರ ಅನುಗ್ರಹದಿಂದಲೇ ಅವರ ಪ್ರಯತ್ನ ಇಲ್ಲದೆ ಅವರ ಕಾರ್ಯ ಕೈಗೂಡೋದಾಗಲಿ ಸಮಾಜದಲ್ಲಿ ಕಾಣೋದಿಲ್ಲ. ಹೀಗಾಗಿ ಸಮಾಜದಲ್ಲಿ ಭಯಗ್ರಸ್ತರ, ಅಪರಾಧಿಗಳ ಅಥವಾ ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಇರುವ ಸ್ವಾರ್ಥಿಗಳ ಕನಸಿನ ಕೂಸು ದೇವರು. ಇದು ಇವತ್ತಿನ ಸಮಾಜದಿಂದ ದೇವರನ್ನು ನಂಬಿರುವ ವ್ಯಕ್ತಿಗಳ ನಡತೆಯಿಂದಲೇ ಸಹಜವಾಗಿ ನಮಗೆ ಮೂಡುವ ಸಂಶಯ. ದೇವರು ಕೇವಲ ಭಾವುಕತನದ ಕಲ್ಪನೆ, ದೇವರಿಲ್ಲ. ಆದರೆ ಗಮನಿಸಿ, ದೇವರಿದ್ದಾನೆ ಅಂತ ಸಾಧನೆ ಮಾಡೋದು ಎಷ್ಟು ಕಷ್ಟದ ಕೆಲಸವೋ, ದೇವರಿಲ್ಲ ಅಂತ ನಿರಾಕರಿಸುವುದು ಕೂಡ ಅಷ್ಟೇ ಸಾಹಸದ ಕೆಲಸ. ಔಪನಿಷದ ಪುರುಷ, ದೇವರಿದ್ದಾನೆ ಅಂತ ಅನ್ನೋದಕ್ಕೆ ಆಧಾರ ನಮಗೆ ವೇದ ಉಪನಿಷತ್ತುಗಳು. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಇಂದ್ರಿಯಗಳಿಗೆ ಅಗೋಚರನಾದ ದೇವನನ್ನು ಆರಂಭಿಕ ಹಂತದಲ್ಲಿ ನಮಗೆ ತಿಳಿಯೋದಕ್ಕೆ ಇರುವ ಸಾಧನ ಉಪನಿಷತ್ತುಗಳು. ಹೀಗಾಗಿ ದೇವರನ್ನು ನಂಬಿದ ವ್ಯಕ್ತಿಗಳು ಕೂಡ ಇಂದ್ರಿಯ ಗೋಚರ ದೇವರು ಅಂತ ಹೇಳಲಿಲ್ಲ, ಅವನಿದ್ದಾನೆ ಅನ್ನೋದಕ್ಕೆ ತಮ್ಮ ಅನುಭವವನ್ನು ಉಪನಿಷತ್ತಿನಲ್ಲಿ ಪ್ರಮಾಣವನ್ನಾಗಿ ತೋರಿಸಿದ್ದಾರೆ. ಹೀಗಾಗಿ ದೇವರಿಲ್ಲ ಅಂತ ಖಡಾಖಂಡಿತವಾಗಿ ನಾವು ಹೇಳಬೇಕಾದರೆ ದೇವರಿದ್ದಾನೆ ಅಂತ ಹೇಳುವವರು ಯಾವ ದಾರಿಯಲ್ಲಿ ಹೋಗಿ ಅವನನ್ನು ಕಂಡುಕೊಂಡು ಇದ್ದಾನೆ ಅಂತ ನಮಗೆ ಉಪನಿಷತ್ತಿನ ಮೂಲಕ ತಿಳಿಸಿದ್ದಾರೋ ಆ ದಾರಿಯಲ್ಲಿ ನಾವು ನಡೆದು ಅಲ್ಲೂ ಸಿಗಲಿಲ್ಲ ಅಂದರೆ ದೇವರಿಲ್ಲ ಅಂತ ಖಾತ್ರಿ ಮಾಡಿಕೊಳ್ಬೋದು. ನೋಡಿ, ಉದಾಹರಣೆಗೆ ಆಕಾಶದಲ್ಲಿ ಸಾವಿರಾರು ಗ್ರಹ ನಕ್ಷತ್ರಗಳು ಇವೆ. ಇಂಥ ಗ್ರಹ, ಇಂಥ ನಕ್ಷತ್ರ ಇಂಥ ಸ್ಥಾನದಲ್ಲಿದೆ, ಅದರ ಗುಣಸ್ವಭಾವಗಳು ಇಂಥದ್ದು ಅಂತ ಒಬ್ಬ ವಿಜ್ಞಾನಿ ತನ್ನ ದೂರದರ್ಶನ ಮುಂತಾದ ಉಪಕರಣಗಳಿಂದ ನೋಡಿ ಸಮಾಜಕ್ಕೆ ಹೇಳ್ತಾನೆ. ಎಲ್ಲರ ಕೈಯಲ್ಲಿ ಆ ದೂರದರ್ಶನದಂತಹ ಉಪಕರಣಗಳು ಇಲ್ಲದೇ ಇರಬಹುದು. ನಾವು ಬೆಳಗ್ಗಿನ ಹೊತ್ತು ಆಕಾಶದ ಮೇಲೆ ತಲೆ ಎತ್ತಿ ವಿಜ್ಞಾನಿ ಹೇಳುವ ಯಾವ ಗ್ರಹ ನಕ್ಷತ್ರಗಳು ನನ್ನ ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ವಿಜ್ಞಾನಿಗಳು ಸುಳ್ಳು ಹೇಳ್ತಾರೆ ಅಂತ ನಾವು
ಹೇಳಿದರೆ ವಿಜ್ಞಾನಿ ಏನು ಉತ್ತರಿಸಬೇಕು? ಗ್ರಹ ನಕ್ಷತ್ರಗಳು ಸ್ಪಷ್ಟವಾಗಿ ನಾನು ಹೇಳಿದ ರೀತಿಯಲ್ಲಿ ಕಾಣಿಸಬೇಕಾದರೆ ನಾನು ಬಳಸುವ ಉಪಕರಣಗಳನ್ನು ರಾತ್ರಿ ಹೊತ್ತಿನಲ್ಲಿ ನೀನು ಬಳಸಿ ನೋಡು. ಇದು ವಿಜ್ಞಾನಿಯ ಉತ್ತರ. ಹೇಗೆ ಇದ್ದ ಗ್ರಹ ನಕ್ಷತ್ರಗಳು ಬರಿಗಣ್ಣಿಗೆ ಹಗಲು ಕಾಣದಿದ್ದರೂ ಅವುಗಳನ್ನು ನೋಡಬೇಕಾದರೆ ರಾತ್ರಿ ಬರಬೇಕು, ವೈಜ್ಞಾನಿಕ ಉಪಕರಣಗಳು ಬೇಕು. ಹೇಗೋ ಅವುಗಳನ್ನು ಬಳಸಿಕೊಳ್ಳದೆ ಅವುಗಳು ಇಲ್ಲವೇ ಇಲ್ಲ ಅಂತ ಅಲ್ಲಗಳೆಯೋದು ಹೇಗೆ ಹುಚ್ಚುತನವೋ, ಹಾಗೆ ದೇವರನ್ನು ಕಂಡುಕೊಂಡ ಮಹಾತ್ಮರು ದೇವರನ್ನು ಕಾಣುವ ಬಗೆ ಇದು ಅಂತ ಕೆಲವು ಸಾಧನ ಹಂತಗಳನ್ನು ಹೇಳಿದ್ದಾರೆ. ಅವುಗಳನ್ನು ಬಳಸಿಕೊಂಡು ನಮಗೆ ಸಿಗದಿದ್ದರೆ ದೇವರಿಲ್ಲ ಅಂತ ಹೇಳುವ ಅಧಿಕಾರ ನಮಗೆ ಬರ್ತದೆ. ಬರಿಗಣ್ಣಿಗೆ ಕಾಣೋದಿಲ್ಲ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೇಷ ವೃಣುತೆ ತೇನ ಲಭ್ಯ ತಸ್ಸೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಕಾಟಕ ಉಪನಿಷತ್ತಿನಲ್ಲಿ ಬರುವ ಮಾತು ಇದು. ಎಷ್ಟೇ ಸಾಧನೆಗಳಿಂದ ದೇವರನ್ನು ನಾನು ನೋಡಿಯೇ ಬಿಡುತ್ತೇನೆ ಅಂತ ನಿಮ್ಮ ಹಠಕ್ಕೆ ದೇವರು ಸಿಗೋದಿಲ್ಲ. ನಾನು ಕಾಣಿಸಿಕೊಳ್ಳಬೇಕು ಅಂತ ಅವನು ಮನಸ್ಸು ಮಾಡಿದರೆ ಗಾಳಿಯನ್ನು ನಾವು ನೋಡಬೇಕು ಅಂತ ಶತ ಪ್ರಯತ್ನ ಪಟ್ಟರೂ ಕಣ್ಣಿಗೆ ಕಾಣಿಸೋದಿಲ್ಲ. ಗಾಳಿಯಂತಲ್ಲ ದೇವರು, ಕಣ್ಣಿಗೆ ಕಾಣಿಸೋದಿಲ್ಲ ಆ ದೃಷ್ಟಿಯಲ್ಲಿ ಗಾಳಿಯಂತೆ. ಗಾಳಿ ಹೇಗೆ ಸ್ವಭಾವತಃ ಕಣ್ಣಿಗೆ ಕಾಣದ ಒಂದು ವಸ್ತುವೋ ದೇವರೂ ಕಣ್ಣಿಗೆ ಕಾಣದ ಒಂದು ವಸ್ತು. ಅಂಥ ದೇವರು ಕಣ್ಣಿಗೆ ಕಾಣಿಸಬೇಕಾದರೆ ಅವನು ಮನಸ್ಸು ಮಾಡಬೇಕು ಹೊರತು ನಮ್ಮ ಪ್ರಯತ್ನ ಅಲ್ಲಿ ಕೈಗೊಳ್ಳೋದಿಲ್ಲ. ಇದು ದೇವರನ್ನು ನೋಡಿದ ಮಹಾತ್ಮರು ಹೇಳಿದ ಮಾತು. ಹೇಗೆ ಗ್ರಹ ನಕ್ಷತ್ರಗಳನ್ನು ನೋಡೋದಕ್ಕೆ ಹಗಲು ಮಾಯವಾಗಿ ರಾತ್ರಿ ಬರಬೇಕೋ, ದೇವರನ್ನು ನೋಡೋದಕ್ಕೆ ನಮ್ಮ ಪ್ರಾಪಂಚಿಕ ಹಗಲು ಕತ್ತಲಾಗಿ ರಾತ್ರಿ ಬರಬೇಕು. ಆವಾಗ ಆ ಮಾರ್ಗದಲ್ಲಿ ಹೋಗಿ ಒಂದು ವೇಳೆ ದೇವರು ಕಾಣಿಸದೇ ಇದ್ದರೆ ದೇವರಿಲ್ಲ. ನೋಡಿ ಉಪನಿಷತ್ತಿನ ಆತ್ಮಶ್ರದ್ಧಾಪೂರ್ವಕ ಘೋಷಣೆ ನೋಡಿ. ಒಬ್ಬ ಋಷಿ ತನ್ನ ಅನುಭೂತಿಯನ್ನು ಹೇಳಿಕೊಂಡ ಕ್ರಮ ಇದು. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ವೇದಾಹಮೇತಂ, ನಾನು ದೇವರನ್ನು ನೋಡಿದ್ದೇನೆ. ಆದಿತ್ಯವರ್ಣಂ, ಅವನು ಸೂರ್ಯನಂತೆ ಬೆಳಗ್ತಾ ಇದ್ದಾನೆ. ಹೀಗೆ ತನ್ನ ಅನುಭೂತಿಯನ್ನು ಹೇಳಿಕೊಂಡ ಋಷಿ ಮುನಿಗಳ ಮಾತು ಅದು ಸುಳ್ಳು ಅಂತ ಏಕಾಏಕಿ ನಾವು ಎತ್ತಿ ಬಿಸಾಕಬಹುದೇ? ಅವರಿಗೆ ಪ್ರಾಪಂಚಿಕ ಹಾಗೇ ಇಲ್ಲ. ನಾನು ದೇವರನ್ನು ನೋಡಿದ್ದೇನೆ ಅಂತ ಹೇಳಿದ ಋಷಿಯನ್ನು ಅಟ್ಟದಲ್ಲಿ ಕೂಡಿಸಿ ಮೆನೆಸುವ ಸ್ಥಿತಿ ಆವತ್ತಿನ ಸಮಾಜದಲ್ಲಿ ಇರಲಿಲ್ಲ. ಅದರ ಅಪೇಕ್ಷೆಯೂ ಆ ಋಷಿಗೆ ಇರಲಿಲ್ಲ. ಅವನು ತನ್ನ ಅನುಭೂತಿಯನ್ನು ತಾನು ಅನುಭವಿಸಿದ್ದನ್ನು ಹಿಡಿದಿಟ್ಟುಕೊಳ್ಳಲಾರದೆ ನನ್ನಂತೆ ಮತ್ತೊಬ್ಬರು ಸಾಧಕರು ಈ ಪ್ರಪಂಚದಲ್ಲಿ ಬರಲಿ ಅನ್ನೋ ಕರುಣೆಯಿಂದ ಉದ್ಗರಿಸಿದ ಮಂತ್ರ ಇದು. ನೋಡಿ ಪುರಂದರದಾಸರು ಇತ್ತೀಚಿನ ಶತಮಾನದವರು, ಅವರು ಸಮೃದ್ಧ ಜೀವನವನ್ನು ನಡೆಸ್ತಾ ಇದ್ದವರು. ದೇವರ ಮೇಲೆ ನಂಬಿಕೆ ಅವರಿಗೆ ಎಷ್ಟಿತ್ತು ಅಂತ ಹೇಳೋಕೆ ಬರೋದಿಲ್ಲ. ಹಣಕಾಸಿನ ಬಗ್ಗೆ, ಭೋಗ ವೈಭವದ ಬಗ್ಗೆ ಅವರಿಗಿದ್ದ ಶ್ರದ್ಧೆ ದೇವರ ಮೇಲೆ ಇರಲಿಲ್ಲ. ಎಲ್ಲ ಭೋಗ ವೈಭವವನ್ನು ಒಂದು ಘಟನೆಯಿಂದ ತ್ಯಾಗ ಮಾಡಿ ವಿರಕ್ತ ಜೀವನಕ್ಕೆ ಕೈ ಹಾಕಿದರು. ಏನೋ ಒಂದು ಭಾವುಕತನದಿಂದ ಬಿಟ್ಟರು, ಆಮೇಲೆ ಹೋಗಿ ಪಶ್ಚಾತ್ತಾಪಟ್ಟರು. ಅವರು ಭೋಗ ಜೀವನದ ತುತ್ತ ತುದಿಯನ್ನೂ ಕಂಡವರು, ವಿರಕ್ತ ಜೀವನದ ಅತ್ಯಂತ ಪರಾಕಾಷ್ಠೆಯನ್ನು ಅನುಭವಿಸಿದವರು. ಇವೆರಡನ್ನೂ ತುಲನಾತ್ಮಕವಾಗಿ ಅನುಭವಿಸಿ ಹೇಳುವ ಅಧಿಕಾರ ಅದು ಪುರಂದರದಾಸರಿಗೆ ಇದೆ. ಅವರನ್ನು ಕೇಳಿ, ನಿಮ್ಮ ಪೂರ್ವ ಜೀವನದ ಸುಖ ತೃಪ್ತಿ ಹೆಚ್ಚೋ, ಎಲ್ಲವನ್ನು ಬಿಟ್ಟು ಬಂದ ಈ ತ್ಯಾಗ ಜೀವನದ ತೃಪ್ತಿ ಹೆಚ್ಚೋ ಅಂತ. ನೋಡಿ, ಆ ತ್ಯಾಗ ಜೀವನಕ್ಕೆ ಬಂದು ಪುರಂದರದಾಸರು ಹೇಳೋದು,
ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ. ಆ ವಿರಕ್ತ ಜೀವನದಲ್ಲಿ ದೇವರೇ ಅಂತ ತಹ ತಹಿಸಿ ದೇವರ ಅಪರೋಕ್ಷವನ್ನು ಪಡೆದುಕೊಂಡು ಅವರು ಕುಣಿದಾಡಿದ ಸಂದರ್ಭದ ಅನುಭೂತಿಯನ್ನು ಅವರು ನಮಗೋಸ್ಕರ ಮುಂದಿಟ್ಟಿದ್ದಾರೆ ಪದ್ಯದಲ್ಲಿ. ದೇವರಲ್ಲಿ ಅವರು ಬೇಡಿದ್ದು ಕೇಳಿ, ಹರಿ ನೀನೊಲಿದರೆ ತಿರಿವಂತೆ ಮಾಡು, ನನ್ನಲ್ಲಿ ನಿಜವಾಗಿ ಭಗವಂತ ನೀನು ಒಲಿದಿದ್ದೀಂತಾದರೆ, ನಿನ್ನ ಕೃಪಾ ಕಟಾಕ್ಷ ನನ್ನ ಮೇಲೆ ಇದೆ ಅಂತಾದರೆ ತಿರಿವಂತೆ ಮಾಡು, ನನ್ನನ್ನು ಮತ್ತೂ ಬೇಡುವ ಜೀವನಕ್ಕೆ ಒಗ್ಗಿಸು, ತಿರಿದಾರು ಕೊಡದಂತೆ ಮಾಡು. ನಾನು ಭಿಕ್ಷುಕ ಜೀವನಕ್ಕೆ ಕೈ ಹಾಕಬೇಕು, ಮನೆ ಮನೆಗೆ ಹೋಗಿ ಬೇಡಿದಾಗ ಅವಮಾನ ಆಗಬೇಕು ನನಗೆ, ತಿರಿದಾರು ಕೊಡದಂತೆ ಮಾಡು, ಹೊಟ್ಟೆಗೆ ಸಿಕ್ಕರೆ ಬಟ್ಟೆಗೆ ಸಿಗದಂತೆ ಮಾಡು. ವಿರಕ್ತ ಜೀವನಕ್ಕೆ ಬಂದ ಪುರಂದರದಾಸರು ಮತ್ತೂ ಕೇಳಿಕೊಂಡಿದ್ದು ದೇವರನ್ನು, ವಿರಕ್ತಿಯನ್ನು. ಇಂಥ ಒಂದು ಭೋಗ ಜೀವನದ ವಿರಕ್ತಿ ಇಷ್ಟು ಪರಾಕಾಷ್ಠೆ ಅವರಿಗೆ ಬರಬೇಕಾದರೆ ದೇವರ ಬಗ್ಗೆ ಅನುಭೂತಿ, ಲೌಕಿಕ ಭೋಗಭಾಗ್ಯಗಳ ಅನುಭವ, ಇವೆರಡರಲ್ಲಿ ಎಂತಹ ಅಂತರವನ್ನು ಕಂಡುಕೊಂಡಿದ್ದಾರೆ ನೋಡಿ. ಹೀಗೆ ದೇವರಿದ್ದಾನೆ ಇಲ್ಲ ಅನ್ನೋದಕ್ಕೆ, ನಮಗೆ ಕಾಣುತ್ತಾನೆ ಇಲ್ಲ ಅನ್ನುವ ಅನುಭವಕ್ಕಿಂತ ಹೆಚ್ಚಾಗಿ ಅವನನ್ನು ಕಂಡುಕೊಂಡ ಋಷಿಗಳ, ಇಂತಹ ನಮ್ಮ ಸಮೀಪಕಾಲದ ವ್ಯಕ್ತಿಗಳ ಅನುಭವದಿಂದ ನಾವು ಅವನನ್ನು ಇದ್ದಾನೆ ಅಂತ ತಿಳಿದುಕೊಳ್ಳಬೇಕೇ ಹೊರತು, ತೀರ್ಮಾನ ಮಾಡಬೇಕೇ ಹೊರತು, ದೇವರಿದ್ದಾನೆ ಅಂತ ತೀರ್ಮಾನ ಆದ ಮೇಲೇ ನಾನು ಅಧ್ಯಾತ್ಮ ಪ್ರಪಂಚಕ್ಕೆ ಕಾಲಿಡ್ತೇನೆ ಅಂದರೆ ಅದು ಹುಚ್ಚು ಸಾಹಸ. ಸಮುದ್ರದ ಸ್ನಾನಕ್ಕೆ ಅಂತ ಶ್ರದ್ಧೆಯಿಂದ ಹೋಗಿ ಸಮುದ್ರದ ಭೋರ್ಗ್ಯರತ ಅಲೆಗಳಿಗೆ ಹೆದರಿ ಸಮುದ್ರದ ತೀರದಲ್ಲಿ ಅಲೆಗಳು ಶಾಂತವಾದ ಮೇಲೆ ನಾನು ಸ್ನಾನ ಮಾಡ್ತೇನೆ ಅಂತ ಕೂತ್ರೆ ಹೇಗೆ ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ? ದೇವರಿದ್ದಾನೆ ಅಂತ ನೂರಕ್ಕೆ ನೂರು ಪಟ್ಟು ಖಾತ್ರಿ ಆದ ಮೇಲೇ ನಾನು ದೇವರ ಅಧ್ಯಾತ್ಮ ಸಾಧನೆಗೆ ಇಳಿತೇನೆ ಅಂತ ಕೂತ್ರೆ ಅದು ಈ ಸಮುದ್ರ ಸ್ನಾನಕ್ಕೆ ಹೋದವನ ಹಾಸ್ಯಾಸ್ಪದ ಸಂಗತಿಯಾದೀತು. ಆದ್ದರಿಂದ ಆ ಸಾಧನೆ ಒಳಗಡೆ ಹೊಕ್ಕು ಅಲ್ಲೂ ಸಿಗಲಿಲ್ಲ ಅಂತಾದರೆ ದೇವರಿಲ್ಲ ಅಂತ ಹೇಳುವ ಅಧಿಕಾರ ನಮಗೆ ಬಂದೈತೆ ಹೊರತು ಕಣ್ಣಿಗೆ ಕಾಣೋದಿಲ್ಲ ದೇವರಿಲ್ಲ ಅಂತ ಮಾತಿನಿಂದ, ಬರೇ ನಮ್ಮ ಸೀಮಿತ ಅನುಭವದಿಂದ ನಾವು ತೀರ್ಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಇವತ್ತಿನ ಪ್ರಪಂಚಕ್ಕೂ, ಒಂದು ನೂರು ಇನ್ನೂರು ವರ್ಷದ ಹಿಂದಿನ ಪ್ರಪಂಚಕ್ಕೂ ತುಲನಾತ್ಮಕವಾಗಿ ನಾವು ನೋಡಿದರೆ ಲೌಕಿಕದಲ್ಲಿ ನಿರಾಸಕ್ತರಾಗಿ ಕೇವಲ ಅಧ್ಯಾತ್ಮ ಚಿಂತನೆಯಲ್ಲೇ ಮುಳುಗಿದ, ತಮ್ಮ ಇಡೀ ಜೀವನವನ್ನು ಅದಕ್ಕೋಸ್ಕರ ಅರ್ಪಿಸಿದ, ಅವರು ಶಾಲಾ ಕಾಲೇಜಿಗೆ ಹೋಗಲಿಲ್ಲ ನಾಗರಿಕರು ಅಂತ ಎತ್ತಾಕ್ಬೇಡ್ರಿ. ಓದು ಶಿಕ್ಷಣ ಬೇರೆ, ನಾಗರಿಕತೆ ಬೇರೆ. ಓದು ಶಿಕ್ಷಣ ಇದ್ದವರಿಗೂ ಮಾನವೀಯತೆ ಇಲ್ಲದೇ ಇರಬಹುದು. ಶಾಲೆಗೆ ಹೋಗದ ಒಬ್ಬ ವ್ಯಕ್ತಿಗೂ ಮಾನವೀಯತೆಯಲ್ಲಿ ಆತ ಉನ್ನತ ಮಟ್ಟದಲ್ಲಿರಬಹುದು. ಆದ್ದರಿಂದ ಅವರನ್ನೆಲ್ಲ ಅನಾಗರಿಕರು ಅಂತ ನಾವು ಮೂಢನಂಬಿಕೆಯವರು ಅಂತ ಎತ್ತು ಹಾಕಲಿಕ್ಕೆ ಬರೋದಿಲ್ಲ. ಚಿಂತಕರು, ವಿಚಾರವಂತರು, ಅದಕ್ಕೆ ನಮಗೆ ಅವರು ಬರೆದ ಗ್ರಂಥಗಳು ನಮ್ಮ ಮುಂದೆ ಸಾಕ್ಷಿಯಾಗಿವೆ. ಎಂಥ ಬುದ್ಧಿವಂತಿಕೆಯ ಆಳಕ್ಕೆ ಹಿಡಿದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ. ಅಂತಹ ಬುದ್ಧಿವಂತ ಚಿಂತಕರು ದೇವರ ಮೇಲಿನ ಶ್ರದ್ಧೆಯಿಂದ ಲೌಕಿಕ ಪ್ರಪಂಚದ ಭೋಗಭಾಗ್ಯಗಳಿಗೆ ಕಿಂಚಿತ್ತೂ ಸೋಲದೆ ಅವನಿಗೋಸ್ಕರ ತಮ್ಮ ಜೀವನವನ್ನು ಉಡುಪಾಗಿಟ್ಟಿದ್ದಾರೆ, ಕಂಡುಕೊಂಡಿದ್ದಾರೆ. ಅಂದಮೇಲೆ ಆ ಸಾಧನೆಯ ಒಳಗಡೆ ಹೋಗದೆ ಇವತ್ತು ಭೋಗಭಾಗ್ಯಗಳ ಮಧ್ಯೆ ಮುಳುಗಿರುವ ನಾವು ಕಣ್ಣಿಗೆ ಕಾಣೋದಿಲ್ಲ ದೇವರಿಲ್ಲ ಅಂತ ಅಷ್ಟು ಸುಲಭವಾಗಿ ಎತ್ತಿ ಹಾಕೋದು, ಅದು ಸಮಂಜಸವಾದ ಪ್ರಕ್ರಿಯೆ ಆಗಲಾರದು. ಆದ್ದರಿಂದ
ನಮ್ಮ ದೇಶದ ಇತಿಹಾಸವನ್ನು ಮಹಾತ್ಮರ ಚರಿತ್ರೆಗಳನ್ನು ನೋಡಿದಾಗ ಇದರ ಬಗ್ಗೆ ನೂರಕ್ಕೆ ನೂರು ಪಾಲು ನಿಶ್ಚಯ ಅಲ್ಲ, ಒಂದು 50% ನಂಬಿಕೆ ನಮಗೆ ಬರ್ತದೆ. ಆದ್ದರಿಂದ ದೇವರ ಬಗ್ಗೆ ಶ್ರದ್ಧೆ ಬೆಳೆಸಿಕೊಳ್ಳೋದಕ್ಕೆ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ಅಲ್ಲಿ ಮಹಾತ್ಮರ ಅನುಭೂತಿಗಳು ಇವುಗಳನ್ನು ನೋಡಿದಾಗ ಸ್ವಲ್ಪ ಮಟ್ಟಿನ ಜಾಗೃತಿ, ದೈವಿ ಪ್ರಜ್ಞೆ ನಮ್ಮಲ್ಲಿ ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ. ಅವುಗಳನ್ನು ಓದದೆಯೇ ದೂರದಲ್ಲಿ ನಿಂತು ಲೌಕಿಕ ಶಿಕ್ಷಣದಲ್ಲಿ ಉನ್ನತ ಪದವಿಯನ್ನು ಪಡೆದು ದೇವರಿಲ್ಲ ಅಂತ ಹೇಳುವ ಅಧಿಕಾರ ನಮಗೆ ಇಲ್ಲ ಅಂತ ಯುವಕರಲ್ಲಿ ನಾನು ನನ್ನ ಅನುಭೂತಿಯನ್ನು ನಿವೇದಿಸಿಕೊಳ್ತೇನೆ.